ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟದಲ್ಲಿ ಬಹಿರಂಗ ಪ್ರಚಾರ ಅಂತ್ಯ. ಮನೆ ಮನೆಗೆ ತೆರಳಿ ಮತಯಾಚಿಸುತ್ತಿರುವ ಅಭ್ಯರ್ಥಿಗಳು. ಶಿಡ್ಲಘಟ್ಟ ನಗರಸಭೆ ಅಧಿಕಾರ ಹಿಡಿಯಲು ಹರಸಾಹಸ. ಶಿಡ್ಲಘಟ್ಟ ಸ್ಥಳೀಯ ಸಂಸ್ಥೆ ನಗರಸಭೆ ಇದೇ May 29 ಚುನಾವಣೆ ನಡೆಯಲಿದ್ದು, ಸೋಮವಾರ ಬಹಿರಂಗ ಮತಯಾಚನೆ ಮುಗಿದಿದೆ. ಹಾಗಾಗಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿರುವ ಶಿಡ್ಲಘಟ್ಟ ನಗರಸಭೆ ನಡೆಯಲಿರುವ ಚುನಾವಣೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. ಹಾಗಾಗಿ ಚುನಾವಣೆ ಸ್ಪರ್ಧಿಸಲಿರುವ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಮತಯಾಚನೆ ಮಾಡಿದರು. ಶಿಡ್ಲಘಟ್ಟ ನಗರದ ಎಲ್ಲಾ 31 ವಾರ್ಡ್ಗಳಿಗೂ ಚುನಾವಣೆ ನಡೆಯಲಿದ್ದು, ಎಲ್ಲಾ ವಾರ್ಡ್ಗಳಲ್ಲೂ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. 12 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹಾಗೂ 9 ವಾರ್ಡ್ಗಳಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಇನ್ನು ಎಲ್ಲಾ ವಾರ್ಡ್ಗಳಲ್ಲೂ ಪ್ರತ್ಯೇಕ ಅಭ್ಯರ್ಥಿಗಳು ತಮ್ಮ ರಾಜಕೀಯ ಅದೃಷ್ಟವನ್ನು ಪರೀಕ್ಷಿಸಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಮತದಾನಕ್ಕೂ ಮುನ್ನ 48 ಗಂಟೆಗಳ ಕಾಲ ಬಹಿರಂಗ ಪ್ರಚಾರ ನಡೆಸಕೂಡದು ಎಂಬ ಚುನಾವಣಾ ಆಯೋಗಗಳು ಸೂಚನೆಯಂತೆ ಅಭ್ಯರ್ಥಿಗಳು ಒಬ್ಬಂಟಿಯಾಗಿ ಮನೆ ಮನೆಗೆ ಭೇಟಿ ನೀಡಿ ತಮಗೆ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಪರಸ್ಪರರು ಎದುರಾಳಿಗಳ ವೈಫಲ್ಯವನ್ನು ತಮ್ಮ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡುತ್ತಿದ್ದು, ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎನ್ನುವುದು ಮತದಾರರು ನಿರ್ಧರಿಸುತ್ತಾರೆ. ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವಿರೋಧಿ ಪಕ್ಷದಿಂದ ನಮಗೆ ಹೇಳಿ ನಮ್ಮ ವಿರೋಧ ಪಕ್ಷದವರು ನಮ್ಮನ್ನು ಬೇರೆ ಬೇರೆ ರೀತಿಯಿಂದ ಇದು ಮಾಡ್ತಾಯಿದ್ದಾರೆ. ಆದರೆ ನಾವು ಯಾರು ಪಕ್ಷ ಯಾವ ಪಕ್ಷದಲ್ಲಿ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಪಕ್ಷದಿಂದ ಬಿಜೆಪಿಯ MP ಎಲೆಕ್ಷನ್ಗೆ ಬಿಜೆಪಿಯಿಂದ ವೋಟ್ ಕೇಳಿದ್ದಾರೆ ಅಂತ. ನಾವು ಯಾವತ್ತೂ ಬಿಜೆಪಿಗೆ ವೋಟ್ ಕೇಳಲಿಲ್ಲ. ನಾವು MLA ಎಲೆಕ್ಷನ್ಗೂ ಕಾಂಗ್ರೆಸ್ ಕೇಳಿದ್ದೀವಿ. ಕೌನ್ಸಿಲರ್ ಎಲೆಕ್ಷನ್ ಇವಾಗ MP ಎಲೆಕ್ಷನ್ಗೂ ನಾವು ಕಾಂಗ್ರೆಸ್ಗೆ ವೋಟ್ ಕೇಳಿದ್ದೀವಿ. ಇವಾಗ ನಗರಸಭೆ ಎಲೆಕ್ಷನ್ಗೂ ನಾವು ಕಾಂಗ್ರೆಸ್ಗೆ ವೋಟ್ ಕೇಳ್ತಾ ಇದ್ದೀವಿ. ನಾವು ಯಾವ ಪಕ್ಷಕ್ಕೂ ವೋಟ್ ಕೇಳ್ತಾ ಇಲ್ಲ. ನಮ್ಮ ಪಕ್ಷ ಬಿಟ್ಟು ನಮ್ಮ ಪಕ್ಷದಲ್ಲೇ ನಾವು ದುಡಿತಾ ಇದ್ದೀವಿ.